ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಕೊಲೆಗಡಕರಿಗೆ ಹರ್ಷ. ಒನ್ ಇಯರ್ ಖಜಾನೆ ಫುಲ್ ಕ್ಲಿಯರ್, ಖಾಲಿ ಖಾಲಿ. ಒಂದು ವರ್ಷ ಸಮಸ್ಯೆಗಳು 101. ಕಾಂಗ್ರೆಸ್ ಸರ್ಕಾರ ಬಂತು, ಜನರ ಮುಖದಲ್ಲಿ ಹರ್ಷ ಇಲ್ಲ. ಒಂದು ವರ್ಷ ಕಾಂಗ್ರೆಸ್ ಅವರು ಲೂಟಿಗೆ ಎಷ್ಟು ಕೋಟಿ ಅನ್ನೋದು ಲೆಕ್ಕ ಆಗ್ತಾ ಇದ್ದಾರೆ ಜನ. ಸ್ನೇಹಿತರೆ, ನೇಹ, ಮೀನಾ, ಅಂಜಲಿ, ಮಹಾಲಕ್ಷ್ಮಿಯರು, ಮನೆ ಮಹಾಲಕ್ಷ್ಮಿಯರು, ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ, ಲಕ್ಷ್ಮಿ. ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗಿಲ್ಲ ಬದುಕುವ ಭಾಗ್ಯ. ನೇಹ ಆಯಿತು, ಮೀನಾ ಆಯಿತು, ಅಂಜಲಿ ಆಯಿತು, ಮುಂದೆ ಯಾರು ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ. ಕಾಲೇಜ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ, ಮನೆಯಿಂದ ಆಚೆ ಬಂದರೆ ಗ್ಯಾರಂಟಿ ಇಲ್ಲ, ಮದುವೆ ಮನೆಗೆ ಹೋಗಿ ನಿಶ್ಚಿತಾರ್ಥ ಆದರೆ ಗ್ಯಾರಂಟಿ ಇಲ್ಲ. ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲದಂತ ಸರ್ಕಾರ. ಇವತ್ತು ಏನು ಫ್ರೀ ಕೊಟ್ರೆ ಏನು, ಬಸ್ ಫ್ರೀ ಕೊಟ್ರೆ ಏನು, ವಿದ್ಯುತ್ ಶಕ್ತಿ ಫ್ರೀ ಕೊಟ್ರೆ ಏನು, ಬದುಕುವ ಅವಕಾಶವನ್ನೇ ಈ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ. ಇವತ್ತು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ, ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಅಂತೇಳಿ. ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ. ಸರ್ಕಾರನೇ ಒಪ್ಕೊಂಡ್ಮೇಲೆ ಪೊಲೀಸರು ಲೋಪ ಅಂದ್ಮೇಲೆ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತತೆ? ಏನ್ ಮೋದಿ ಅಡಿಯಲ್ಲಿ ಬರ್ತತ? ಕೇಂದ್ರ ಸರ್ಕಾರದ ಅಡಿ, ನಿಮ್ಮ ಅಡಿಯಲ್ಲೇ ಬರೋದು. ಸರ್ಕಾರನೇ ಲೋಪ ಅಂತ ಹೇಳಿದ್ಮೇಲೆ ನಿಮ್ಮ ಯೋಗ್ಯತೆಗೆ ಯಾಕೆ ಸರ್ಕಾರ ಬದುಕಿರಬೇಕು? ಯಾಕಿರಬೇಕು ನಿಮ್ಮ ಸರ್ಕಾರ? ಈಗ ನೀವೇ ಒಪ್ಕೊಂಡಿದ್ದೀರ ಕಾನೂನು ಸುವ್ಯವಸ್ಥೆ ಪೊಲೀಸರ ತಪ್ಪಿದೆ ಅಂತ, ಲೋಪ ಇದೆ ಅಂತ ಒಪ್ಕೊಂಡ್ಮೇಲೆ ಈ ಸರ್ಕಾರಕ್ಕೆ, ಸರ್ಕಾರ ನಡೆಸೋಕೆ ಯೋಗ್ಯತೆ ಏನಿದೆ ನಿಮಗೆ? ಈಗ ಲಿಖಿತ ದೂರು ಕೊಟ್ಟಿದ್ದಾರೆ, ರಕ್ಷಣೆ ಕೇಳಿದ್ದಾರೆ, ಆದರೂ ಕೂಡ ಗೃಹ ಇಲಾಖೆ ಕೆಲಸ ಮಾಡಿಲ್ಲ, ಸರ್ಕಾರ ಕೆಲಸ ಮಾಡಿಲ್ಲ, ಸ್ವತಃ ಗೃಹ ಸಚಿವರೇ ಒಪ್ಕೊಂಡಿದ್ದಾರೆ ನಮ್ಮ ವೈಫಲ್ಯ ಅಂದಮೇಲೆ. ಅಂದ್ರೆ ಒಂದು ವರ್ಷ ಗೃಹ ಇಲಾಖೆಯ ವೈಫಲ್ಯನ ನಿಮ್ದಾಗರೆ? ಹಾಗಾದ್ರೆ ನಿಮ್ಮ ಸರ್ಕಾರದ ಅವಶ್ಯಕತೆ ಏನಿದೆ ಜನರಿಗೆ? ಒಬ್ಬ ಗೃಹ ಸಚಿವರಾಗಿ ನೀವು ಈ ತರ ಹೇಳಿಕೆ ಕೊಟ್ರೆ ಇದು ಸ್ವರ್ಗ ಆಗೋಗ್ತದೆ. ಕೊಲೆಗಾರಿಕರಿಗೆ, ಮರ್ಡರ್ ಮಾಡೋರಿಗೆ ಇದು ಸ್ವರ್ಗ ಆಗೋಗ್ತದೆ. ಅಂದ್ರೆ ನಾವು ಕೈ ಕಟ್ಟು ಕೊಡ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನಿಮ್ಮಿಂದ ಅರ್ಥ ಆಗ್ತಾ ಇದೆ. ಪೊಲೀಸ್ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಗೃಹ ಇಲಾಖೆ? ನನಗಂತೂ ಅರ್ಥ ಆಗ್ತಾನೆ ಇಲ್ಲ. ಗೃಹ ಇಲಾಖೆಯ ಜವಾಬ್ದಾರಿ ಯಾರಿಗಿದೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ. ಯಾರ್ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ, ಕೇಳೋರಿಲ್ಲ, ಕೊಲೆಗಳಾಗುತ್ತೆ, ಕೇಳೋರಿಲ್ಲ. ಇನ್ಮೇಲೆ ಕೆಲವರು ಅಲ್ಪಸಂಖ್ಯಾತರು ತಿಳ್ಕೊಂಬಿಟ್ಟಿದ್ದಾರೆ ಈ ಸರ್ಕಾರ ನಮ್ಮ ಸರ್ಕಾರ, ಇದು ನಮ್ಮ ಸರ್ಕಾರ, ಇದು ಧೈರ್ಯವಾಗಿ ಹೇಳ್ತಾರೆ ಎಲ್ಲ ಕಡೆ ಹೋಗಿ ನಮ್ಮ ಸರ್ಕಾರ ಇದು ಅಂತ ಹೇಳಿದ್ರು. ಅಂದ್ರೆ ಅಲ್ಪಸಂಖ್ಯಾತರ ಸರ್ಕಾರನ ಇದು? ಅಂದ್ರೆ ಬೇರೆ ಸಮುದಾಯದವರಿಗೆ ಇಲ್ಲಿ ಬದುಕುವಂತ ಹಕ್ಕಿಲ್ವಾ? ಹಿಂದೂಗಳ ಮರಣ ಹೋಮ ಆಗ್ತಾ ಇದೆ, ಕೇಳೋರಿಲ್ವಾ?